नमस्कार वीक्षकरे कन्नड क्रिकेट मग चानल गे तमगेल्ल स्वागत एनप्प इवत्तिन विषय बग्गे नावु चर्चे माड्ती अंद्रे 2022 प्रो कबड्डी सीजन 9 नल्लि नम्म बेंगळूरु बुल्स अंतू क्वालिफै आगिदे सेंद्रे इवाग नोडिबिडि सेमिफैनल्गे होग्तीवि अंत ओंदु तुंबा आसे इत्तु अदु नुच्चु नूरु आगिदे सेमिफैनल्गे होदरे ओंदु पंद्य गेद्रे डैरेक्ट ಫೈನಲ್ಗೆ ಹೋಗಬೇಕಾಗಿತ್ತು ಹಾಗಾಗಿ ನಾವು ಇವಾಗ ಕ್ವಾರ್ಟರ್ ಕ್ವಾಲಿಫೈ ಆದ ನಂತರ ಅಲ್ಲಿ ಒದ್ದಾಡಬೇಕಾಗುತ್ತೆ ಅಂದ್ರೆ ಮೂರು ಪಂದ್ಯ ಆಡಿದರೆ ಮಾತ್ರ ಅಲ್ಲಿ ಫೈನಲ್ಗೆ ಹೋಗೋ ಚಾನ್ಸ್ ಇರುತ್ತೆ ಹಾಗಾಗಿ ಫಸ್ಟ್ ಸೆಕೆಂಡ್ ಇದ್ದವರಿಗೆ ಒಂದು ಚಾನ್ಸ್ ಇರುತ್ತೆ ಹಾಗೆ ನಾವು ಸೆಮಿಫೈನಲ್ಗೆ ಹೋಗ್ತೀವಿ ಅಂತ ಒಂದು ಆಸೆ ಇಟ್ಟಿದ್ದೀವಿ ಅದು ಆಗಲಿಲ್ಲ ನೋಡೋಣ ಯಾವ ರೀತಿಯಾಗಿ ಕ್ವಾಲಿಫೈನಲ್ಲಿ ನಮ್ಮ ಬುಲ್ಸ್ ತಂಡವನ್ನು ಪ್ರದರ್ಶನ ಕೊಟ್ಟು ಫೈನಲ್ ಗೆಲ್ಲುತ್ತೆ ಎಂಬ ನೋಡೋಣ ಹಾಗೆ ನೋಡೋಣ ನಿನ್ನೆ ನಡೆದಂಥ ಪಂದ್ಯಗಳು ಯಾವ್ಯಾವಪ್ಪ ಅಂದರೆ ನೋಡ್ಬೋದು ಇಲ್ಲಿ ಯು ಮುಂಬೈ ಕೂಡ ಒಂದು ಸೋತಿದೆ ಅಂದರೆ ಇಲ್ಲಿ ತಮಿಳು ತೆಲೆವಾಸ್ ಕೂಡ ಒಂದು ಎಂದ ತೆಲುಗು ಟೈಟನ್ ಕೂಡ ಒಂದು ಸೋತಿದೆ ಹಾಗಾಗಿ ಇವಾಗ ನೋಡ್ಬೋದು ನೀವು ಕೂಡ ಪೈನ್ ಟೇಬಲ್ ಪಟ್ಟಿಯಲ್ಲಿ ತುಂಬ ಚೆನ್ನಾಗಿ ಒಂದು ಬದಲಾವಣೆ ಆಗಿದೆ ಇಲ್ಲಿ ಯು ಮುಂಬೈ ತಾವು ಸೋತರೂ ಕೂಡ ಯಾರಿಗನ್ನು ಪಟ್ನಾ ಪೈಲಟ್ಸನ್ನು ಕರೆದುಕೊಂಡು ಹೋಗಿದ್ದೆ ಅವರಿಗೂ ಚಾನ್ಸ್ ಇತ್ತು ಇನ್ನೂ ಪ್ಲೇ ಆಫ್ಗೆ ಬರೋ ಚಾನ್ಸ್ ಇತ್ತು ಹಾಗಾಗಿ ಯು ಮುಂಬೈ ಸೋತ ಯಾರಿದ್ದಾರೆ ಅಂದರೆ ದಬಂಗ್ದಲ್ಲಿ ಗೆದ್ದು ಒಂದು ಸೂಪರ್ ಆದಂಥ ಒಂದು 61 ಪಾಯಿಂಟ್ಗಳಿಂದ ಮತ್ತೆ ಅವರು ಕ್ವಾಲಿಫೈ ಆಗುವ ಹಾಗೂ ಭರವಸೆ ಎಲ್ಲ ಇಟ್ಕೊಂಡಿದ್ದಾರೆ ಇಲ್ಲಾಂದರೆ ಅವರು ಕೂಡ ಸೋತರೆ ನುಚ್ಚು ನೂರು ಆಗ್ತಿದ್ದವು ಯಾಕಂದರೆ ಅವರು ಕೂಡ 56 ಪಾಯಿಂಟ್ಗಳಿದ್ದವು ಇವಾಗ 60 ಪಾಯಿಂಟ್ಗಳಾಗಿದ್ದವು ಹಾಗಾಗಿ ನೀವು ಕೂಡ ನೋಡಿರ್ಬೋದು ನಮ್ಮ ಬುಲ್ಸ್ ತಂಡ ಮುಂದಿನ ಪಂದ್ಯ ಆಡ್ತಾ ಇರೋದು ಯಾರ ಜೊತೆ ಅಂದರೆ ಸಂದರೆ ಪಟ್ನಾ ಪೈಲಟ್ ವಿರುದ್ಧ ಇದೇನು ಪಂದ್ಯ ಸೋತರೂ ಅಷ್ಟೇ ಗೆದ್ದರೂ ಅಷ್ಟೇ ನಾವಂತೂ ಕ್ವಾಲಿಫೈ ಆಗಿದ್ದೀವಿ ನಮಗೇನು ತೊಂದರೆ ಆಗಲ್ಲ ಇದು ಒಂದು ಪ್ರಾಕ್ಟೀಸ್ ಮ್ಯಾಚ್ ಥರ ಒಂದು ನಮ್ಮ ಬುಲ್ಸ್ ತಂಡವನ್ನು ಆಡುತ್ತೆ ಯಾಕಂದರೆ ಮುಂದಿನ ಪಂದ್ಯ ಇಂಪಾರ್ಟೆಂಟ್ ಆಗಿರುತ್ತವೆ ನೋಡ್ಬೋದು ನೀವು ಕೂಡ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡೋದಾದರೆ ಇಲ್ಲಿ ಜೈಪುರ್ ಪಿಂಕ್ ಪ್ಯಾಥರ್ಸ್ ಮೊದಲ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಪುಣೇರಿ ಪಲ್ಟನ್ ಇದೆ ಮೂರನೇ ಸ್ಥಾನದಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಇದೆ ಯು ಪಿ ಯೋಧಾಸ್ ನಾಲ್ಕನೇ ಸ್ಥಾನದಲ್ಲಿ ಇಲ್ಲಿ 5ನೇ ಸ್ಥಾನದಲ್ಲಿ ತಮಿಳು ತೆಲೆವಾಸ್ ನಿಂದ 61 ಪಾಯಿಂಟ್ 6ನೇ ಸ್ಥಾನದಲ್ಲಿ ದಬಂಗ್ದಲ್ಲಿ ಮತ್ತು ಗುಜರಾತ್ ಮತ್ತು ಹರಿಯಾಣ ಟಿಲ್ಲರ್ಸ್ ಈ ನಾಲ್ಕು ತಂಡಗಳ ಮಧ್ಯೆ ಇನ್ನೂ ಫೈಟ್ ಇದೆ ಇಲ್ಲಿ ಹರಿಯಾಣ ಟಿಲ್ಲರ್ಸ್ಗೆ 2 ಪಂದ್ಯ ಇದ್ದರೆ ಇಲ್ಲಿ ದಬಂಗ್ದಲ್ಲಿ 1 ಪಂದ್ಯ ಇದೆ ತಮಿಳು ತೆಲೆವಾಸ್ ಕೂಡ 2 ಪಂದ್ಯ ಇದ್ದಾವೆ ಹಾಗಾಗಿ ಇದರ ಇವು ನಾಲ್ಕು ತಂಡಗಳಲ್ಲಿ ಯಾರಾದರೂ 5ನೇ ಸ್ಥಾನಕ್ಕೆ ಯಾರಾದರೂ ಬರ್ಬೋದು ಅಂತ ಇಲ್ಲಿ ನೋಡ್ಬೋದು ಇವು ಕೂಡ ತಮಿಳು ತೆಲೆವಾಸ್ ಅಂತೂ ಕ್ವಾಲಿಫೈ ಆಗೋದಂತೂ ಗ್ಯಾರಂಟಿ ಯಾಕಂದರೆ ಅವರು ಇನ್ನೂ 2 ಪಂದ್ಯ ಇದೆ 1 ಪಂದ್ಯ ಗೆದ್ದರೆ ಸಾಕು ಅವರು ಕ್ವಾಲಿಫೈ ಆಗ್ತಾರೆ ಇಲ್ಲಿ ಪ್ಲಸ್ ಪಾಯಿಂಟ್ ಕೂಡ ಒಂದು ಇಂಪಾರ್ಟೆಂಟ್ ಇದೆ ನೋಡ್ಬೋದಾದರೆ ದಿಲ್ಲಿ ದಬಂಗ್ದಲ್ಲಿ ಮೈನಸ್ ಪಾಯಿಂಟ್ ಇದ್ದಾವೆ ಹಾಗಾಗಿ ಅವರಿಗೆ ತುಂಬ ಮುಂದಿನ ಪಂದ್ಯ ಗೆಲ್ಲಲೇಬೇಕಾದಂಥ ಪರಿಸ್ಥಿತಿಯಲ್ಲಿ ಇವಾಗ ನೋಡ್ಬೋದು ನೀವು ಕೂಡ ನಾವು ನಮ್ಮ ಬೆಂಗಳೂರು ಬುಲ್ಸ್ ಫೈನಲ್ ಪಂದ್ಯ ಗೆಲ್ಲುತ್ತಾ ಅಥವಾ ಗೆಲ್ಲಲು ಎಂಬುದು ಕೂಡ ನೀವು ಕಮೆಂಟ್ ಮಾಡಿ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಂತೂ ನಮ್ಮ ಬುಲ್ಸ್ ತಂಡ ಮೂರನೇ ನಾವು ಇವಾಗ ಫೈನಲ್ ಗೆಲ್ಲುತ್ತಾ ಅಥವಾ ಗೆಲ್ಲಲ್ಲ ಎಂಬುದು ಕೂಡ ಕಮೆಂಟ್ ಮಾಡಿ ಸಾಧ್ಯವಾದಲ್ಲಿ ಈ ಚಾನಲ್ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಸಿಗೋಣ ಮುನ್ನಡೆಯಲ್ಲಿ ಬೈ ಬೈ ಟೇಕ್ ಕೇರ್.